ರಾಜ್ಯದಲ್ಲಿ ಭಾರತ್ ಜೋಡೋ ಯಾತ್ರೆ ಬಹಳ ಯಶಸ್ವಿಯಾಗಿ ನಡೆಯಿತು ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ್ರು. ಇನ್ನು ಬೆಂಗಳೂರಿನಲ್ಲಿ ಮಾತನಾಡಿ, ರಾಹುಲ್ ಗಾಂಧಿಯವರ ನಡಿಗೆ ಜನಸಾಮಾನ್ಯರ ಕಡೆ ಆಗಿತ್ತು. ಇಡೀ ದೇಶದ ರಾಜಕಾರಣವನ್ನೇ ಹೊಸ ದಿಕ್ಕಿಗೆ ತೆಗೆದುಕೊಂಡು ಹೋಗಿದೆ. ಇದೊಂದು ಯಾತ್ರೆ ಅಷ್ಟೇ ಅಲ್ಲ, ಆಂದೋಲನವಾಗಿತ್ತು. ಯುವಕರು, ಮಹಿಳೆಯರು, ಮಕ್ಕಳು ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು. ರಾಹುಲ್ ಗಾಂಧಿಯನ್ನ ನೋಡಬೇಕೆಂಬ ಆಸೆಯಿಂದ ನೂರಾರು ಕಿಲೋಮೀಟರ್ ದೂರದಿಂದ ಬಂದಿದ್ರು. ಯಾತ್ರೆ ವೇಳೆ ಸಾವಿರಾರು ಮಕ್ಕಳ ಜೊತೆ ರಾಹುಲ್ ಗಾಂಧಿ ಮಾತನಾಡಿದ್ದಾರೆ ಅಂತ ಹೇಳಿದ್ರು. ಜನಸಾಮಾನ್ಯರ ಕಡೆಗೆ ಆಗಿತ್ತು. ಕರ್ನಾಟಕದಲ್ಲಿ ಭಾರತದ ಐಕ್ಯತೆ ಯಾತ್ರೆ ಏನು ರಾಹುಲ್ ಗಾಂಧಿ ಅವರು ಪದಾರ್ಪಣೆ ಮಾಡಿದ್ರು 30ನೇ ತಾರೀಕು, ಅಲ್ಲಿಂದ ಮೊನ್ನೆವರೆಗೂ ಕೂಡ ರಾಹುಲ್ ಗಾಂಧಿಯವರ ನಡಿಗೆ ಜನಸಾಮಾನ್ಯರ ಕಡೆಗೆ ಆಗಿತ್ತು. ರಾಹುಲ್ ಗಾಂಧಿಯವರ ನಡಿಗೆ ಜನಸಾಮಾನ್ಯರ ಕಡೆಗೆ ಆಗಿತ್ತು. ಇದನ್ನ ನೀವೆಲ್ಲರೂ ಕೂಡ ಕಿವಿ ಕೇಳಲಿಲ್ಲ. ನಿಮ್ಮ ಕ್ಯಾಮ್ರಾಗಳು, ನಿಮ್ಮ ಕಣ್ಣುಗಳು ಸಾಕ್ಷಿಯಾಗಿ ನಿಂತುಕೊಂಡಿದೆ. ಇದು ಇಡೀ ದೇಶದ ರಾಜಕಾರಣವನ್ನೇ ಹೊಸ ದಿಕ್ಕಿಗೆ ತೆಗೆದುಕೊಂಡಿರುವಂತ ಇದೊಂದು ಆಂದೋಲನ ಆಗಿ ರೂಪುಗೊಂಡಿದೆ. ಇಟ್ ಇಸ್ ಎ ಮೂಮೆಂಟ್. ಇದು ಒಂದು ಯಾತ್ರೆ ಆಗಿ ಮಾತ್ರ ಉಳ್ಕೊಳ್ಳಿಲ್ಲ. ಇದು ಏಕೆಂದ್ರೆ ಈ ಯಾತ್ರೆಯಲ್ಲಿ, ಭಾರತ್ ಐಕ್ಯತಾ ಯಾತ್ರೆ, ಭಾರತ್ ಜೋಡೋ ಯಾತ್ರೆಯಲ್ಲಿ ನೀವು ಕಂಡಿದ್ದು, ನಾವು ಕಂಡಿದ್ದು,